ಇವಾಗ ಹೇಗೆ ಋತುಸ್ರಾವ ಒಂದು ಹೆಣ್ಣು ಮಗುಗೆ ತಿಂಗಳಿಗೆ ಒಂದ್ಸರಿ ಬರಬೇಕು ಅಂತ ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಅದು ನಾವೇನು ತಿಂಗಳು ಅಂದ್ರೆ ಕರೆಕ್ಟ್ ಆಗಿ 30 ದಿನ 31 ದಿನಕ್ಕೆ ಬರಬೇಕು ಅಂತ ಇಲ್ಲ. ಕೆಲವರಿಗೆ 45 ದಿನ, ಕೆಲವರಿಗೆ 60 ದಿನ, ಕೆಲವರಿಗೆ 6 ತಿಂಗಳುಗಳು ಕೂಡ ಆದ್ರೂ ಕೂಡ ಋತುಸ್ರಾವ ಆಗೋದಿಲ್ಲ. ಒಂದು ಗರ್ಭಕೋಶದಲ್ಲಿ ಏನಾದ್ರು ಸಮಸ್ಯೆ ಇರ್ಬೋದು, ಇಲ್ಲ ಅಂಡಾಶಯಗಳಲ್ಲಿ ಏನಾದ್ರು ಸಮಸ್ಯೆಗಳಿರ್ಬಹುದು. ಈ ರೀತಿಯಾದ ಸಮಸ್ಯೆಗಳು ಯಾರಿಗೆ ಬರುತ್ತೆ ಅನ್ನೋದಾದ್ರೆ, ಒಂದು ಅನುವಂಶೀಯವಾಗಿ ತಂದೆ ತಾಯಿಯಲ್ಲಿ ಏನಾದ್ರು ಶುಗರ್ ಇದ್ರೆ, ಮಕ್ಕಳಿಗೂ ಏನಾದ್ರು ಶುಗರ್ ಬಂದಿದ್ರೆ, ಶುಗರ್ ಇರೋರ್ಗೂ ಕೂಡ ಸೈಕಲ್ಸ್ ಆ ಕಡೆ ಕಡೆ ಆಗುವಂತ ಸಾಧ್ಯತೆಗಳಿರುತ್ತೆ. ಜಂಕ್ ಫುಡ್ ಅಂತ ಇದೆಯಲ್ಲ, ಯಾವಾಗ ನಮ್ಮ ದೇಹದಲ್ಲಿ ನಾವು ಎಕ್ಸಸ್ ಫ್ಯಾಟ್ ಅನ್ನ ತಗೋತಾ ಇದೀವಿ, ಅಥವಾ ನಮ್ಮ ದೇಹಕ್ಕೆ ನಾವು ಅನ್ವಾಂಟೆಡ್ ಸ್ಟ್ರೆಸ್ನ ತಗೋತಾ ಇದೀವಿ, ಅವಾಗ ನಮ್ಮ ಹಾರ್ಮೋನ್ ಸೈಕಲ್ ಏನಾಗುತ್ತೆ, ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಹೆಚ್ಚಿಗೆ ಜಂಕ್ ತಿನ್ನಬಾರ್ದು, ಬಟ್ ಜಂಕ್ ತಿಂದರೂ ಕೂಡ ಅದನ್ನು ಕರಗಿಸುವಂತಹ ಕೆಲಸಗಳನ್ನ ಮತ್ತೆ ಮಾಡಬೇಕಾಗುತ್ತೆ. ಈ ಹೆಣ್ಮಕ್ಳಿಗೆ ಜಾಸ್ತಿ ಮದುವೆ ಆಗಿ ಆದ್ಮೇಲೆ ಅದಕ್ಕಿಂತ ಮುಂಚೆ ಮಂತ್ಲಿ ಸೈಕಲ್ ಏನಿದೆ ಅದು ತುಂಬಾ ಸಮಸ್ಯೆ ಆಗ್ತಾರೆ. ಕೆಲವರಿಗೆ ಕರೆಕ್ಟ್ ಡೇಟ್ ಆದ್ರೆ, ಮತ್ತೆ ಕೆಲವರಿಗೆ 2 ತಿಂಗಳು, 3 ತಿಂಗಳು ಹಿಂಗಾಗುತ್ತೆ. ಸೊ ಇದು ಕೂಡ ಫುಡ್ ಏನಾದ್ರು ಸಮಸ್ಯೆ ಆಗುತ್ತೆ, ಫುಡ್ ಅವ್ರು ನಿಂತಿರುವಂತ ಫುಡ್ ಏನಾದ್ರು ಸಮಸ್ಯೆ ಆಗಿರುತ್ತೆ. ಹೌದು, ಇವಾಗ ಹೇಗೆ ಋತುಸ್ರಾವ ಒಂದು ಹೆಣ್ಣು ಮಗುಗೆ ತಿಂಗಳಿಗೆ ಒಂದ್ಸರಿ ಬರಬೇಕು ಅಂತ ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಅದು ನಾವೇನು ತಿಂಗಳು ಅಂದ್ರೆ ಕರೆಕ್ಟ್ ಆಗಿ 30 ದಿನ 31 ದಿನಕ್ಕೆ ಬರಬೇಕು ಅಂತ ಇಲ್ಲ. 21 ದಿನಗಳಿಂದ 35 ದಿನಗಳ ಒಳಗಡೆ ಯಾವಾಗ ಬೇಕಾದ್ರೂ ಬಂದರೂ ಅದು ನಾರ್ಮಲ್, ಅಂದರೆ ಒಂದು ಸಹಜವಾದ ಋತುಸ್ರಾವ ಅಂತ ನಾವು ಹೇಳಬಹುದು. ಯಾವಾಗ ಹೆಣ್ಮಕ್ಳಿಗೆ 35 ದಿನಗಳಿಂದ ಹೆಚ್ಚಿಗೆ ಆಗುತ್ತೆ, ಈಗ 35 ಅಲ್ಲ, ಕೆಲವರಿಗೆ 45 ದಿನ, ಕೆಲವರಿಗೆ 60 ದಿನ, ಕೆಲವರಿಗೆ 6 ತಿಂಗಳುಗಳು ಕೂಡ ಆದರೂ ಕೂಡ ಋತುಸ್ರಾವ ಆಗೋದಿಲ್ಲ. ಇದಕ್ಕೆ ಬಹಳಷ್ಟು ಕಾರಣಗಳಿರುತ್ತೆ. ಒಂದು ಗರ್ಭಕೋಶದಲ್ಲಿ ಏನಾದ್ರು ಸಮಸ್ಯೆ ಇರ್ಬೋದು, ಇಲ್ಲ ಅಂಡಾಶಯಗಳಲ್ಲಿ ಏನಾದ್ರು ಸಮಸ್ಯೆಗಳಿರ್ಬಹುದು. ಈ ರೀತಿಯಾದ ಸಮಸ್ಯೆಗಳು ಯಾರಿಗೆ ಬರುತ್ತೆ ಅನ್ನೋದಾದ್ರೆ, ಒಂದು ಅನುವಂಶೀಯವಾಗಿ ತಂದೆ ತಾಯಿಯಲ್ಲಿ ಏನಾದ್ರು ಶುಗರ್ ಇದ್ರೆ, ಮಕ್ಕಳಿಗೂ ಏನಾದ್ರು ಶುಗರ್ ಬಂದಿದ್ರೆ, ಶುಗರ್ ಇರೋರ್ಗೂ ಕೂಡ ಸೈಕಲ್ಸ್ ಆ ಕಡೆ ಕಡೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಮತ್ತು ಥೈರಾಯ್ಡ್ ಸಮಸ್ಯೆ ಇರೋರ್ಗೂ ಕೂಡ ಸೈಕಲ್ಸ್ ಕರೆಕ್ಟಾಗಿ ಆಗದೇ ಇರಬಹುದು. ಮತ್ತು ಇನ್ನೊಂದು ಏನಂದ್ರೆ, ಇವ್ರು ಕೇಳ್ದಂಗೆ ಜಂಕ್ ಫುಡ್ ಅಂತ ಇದೆಯಲ್ಲ, ಯಾವಾಗ ನಮ್ಮ ದೇಹದಲ್ಲಿ ನಾವು ಎಕ್ಸಸ್ ಫ್ಯಾಟನ್ನು ತಗೋತಾ ಇದ್ದೀವಿ, ಅಥವಾ ನಮ್ಮ ದೇಹಕ್ಕೆ ನಾವು ಅನ್ವಾಂಟೆಡ್ ಸ್ಟ್ರೆಸ್ನ ತಗೋತಾ ಇದ್ದೀವಿ, ಅವಾಗ ನಮ್ಮ ಹಾರ್ಮೋನ್ ಸೈಕಲ್ ಏನಾಗುತ್ತೆ, ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಯಾಕೆ ಅಂದರೆ ನಮ್ಮ ಋತುಸ್ರಾವ ಆಗೋದು ಗರ್ಭಕೋಶದಿಂದ ಆದರೂ ಕೂಡ ಅದಕ್ಕೆ ಬೇಕಾಗಿರುವಂತಹ ಒಂದು ಮೆಸೇಜ್ ಅಥವಾ ಒಂದು ಸಂದೇಶ ನಮ್ಮ ಬ್ರೈನಿಂದ ಬರುತ್ತೆ. ನಮ್ಮ ಬ್ರೈನಿಂದ ಆ ಸಂದೇಶ ನಮ್ಮ ಗರ್ಭಕೋಶಕ್ಕೆ ತಲುಪಬೇಕಾದ್ರೆ ನಮ್ಮ ಬ್ರೈನಲ್ಲಿ ಬರುವಂತಹ ಗ್ರಂಥಿಗಳಿಂದ ಬರುವಂತಹ ಹಾರ್ಮೋನ್ಸ್ ನಾರ್ಮಲ್ ಆಗಿರಬೇಕು. ನೀವು ಯಾವಾಗ ಸ್ಟ್ರೆಸ್ ಮಾಡ್ಕೋತೀರಾ, ನಿಮ್ಮ ಬ್ರೈನಿಗೆ ಎಫೆಕ್ಟ್ ಆಗುತ್ತೆ, ನಿಮ್ಮ ಬ್ರೈನಿಂದ ಬರುವಂತಹ ಹಾರ್ಮೋನ್ಗಳು ವ್ಯತ್ಯಾಸ ಆಗುತ್ತೆ, ನಿಮ್ಮ ಸೈಕಲ್ ಆಟೋಮೆಟಿಕ್ ಆಗಿ ವ್ಯತ್ಯಾಸ ಆಗುತ್ತೆ. ನೀವು ಯಾವಾಗ ಚೆನ್ನಾಗಿ ಜಂಕ್ ತಿಂತೀರಾ, ಎಕ್ಸಸ್ ಫ್ಯಾಟ್ ಇರೋದು, ಕೊಲೆಸ್ಟ್ರಾಲ್ ಇರೋ ಊಟನ ಮಾಡ್ತಿದ್ದೀರಾ ಅಂದಾಗ ನಿಮ್ಮ ದೇಹದಲ್ಲಿರುವಂತಹ ಇನ್ಸುಲಿನ್ ಅನ್ನೋ ಹಾರ್ಮೋನು ಆ ಕಡೆ ಈ ಕಡೆ ವ್ಯತ್ಯಾಸ ಆಗುತ್ತೆ. ಇನ್ಸುಲಿನಿಂದ ಕೂಡ ನಮಗೆ ದೇಹದಲ್ಲಿ ಏನಾಗುತ್ತೆ, ಅಂಡಾಶಯಗಳ ಕಾರ್ಯನಿರ್ವಹಣೆ ಆ ಕಡೆ ಈ ಕಡೆ ಆಗಿ ವ್ಯತ್ಯಾಸ ಆಗಿ ತಿಂಗಳು ತಿಂಗಳಿಗೆ ಅಂಡಾಶಯಗಳು ಕೊಡಬೇಕಾದಂತಹ ಹಾರ್ಮೋನ್ಸ್ನ ಕೊಡೋದಿಲ್ಲ. ಆ ಕಾರಣದಿಂದಾಗಿ ತಿಂಗಳಿಗೆ ತಿಂಗಳಿಗೆ ಸಿಗಬೇಕಾಗಿರೋಂಥ ಹಾರ್ಮೋನ್ಸ್ ಸಿಕ್ಕಿಲ್ಲ ಅನ್ನೋದಾದರೆ ತಿಂಗಳು ತಿಂಗಳಿಗೆ ಆಗಬೇಕಾಗಿರೋಂಥ ಋತುಸ್ರಾವ ಕೂಡ ಆಗೋದಿಲ್ಲ. ಅದಕ್ಕಾಗಿ ಹೆಚ್ಚಿಗೆ ಜಂಕ್ ತಿನ್ನಬಾರ್ದು, ಬಟ್ ಜಂಕ್ ತಿಂದರೂ ಕೂಡ ಅದನ್ನು ಕರಗಿಸುವಂತಹ ಕೆಲಸಗಳನ್ನ ಮತ್ತೆ ಮಾಡಬೇಕಾಗುತ್ತೆ.